ಹಾಯ್ ನಮಸ್ತೆ ಸ್ನೇಹಿತರೆ, ನೀವೇನು ತಂಪಿನ ಕಾಳು ಅಂತ ಪೇಟೆಯ ಗ್ರಂಥಿ ಅಂಗಡಿಯಲ್ಲಿ ತೆಗೆದುಕೊಂಡ್ಬಿಟ್ಟು ನೆನೆಸಿಟ್ಟು ತಂಪನ್ನು ಮಾಡ್ಕೊಳ್ಳಿಕ್ಕೆ ಸೇವನೆ ಮಾಡ್ತೀರಿ? ಹೌದಾ? ಅದರ ಗಿಡ ಕಾಮಕಸ್ತೂರಿ ಗಿಡದ ಬೀಜ ಅದು. ಕಾಮಕಸ್ತೂರಿ ಗಿಡ ಇದು ತುಂಬ ಉತ್ತಮವಾಗಿ ಮನೆಯಲ್ಲಿ ಕೂಡ ನೀವು ಅದರ ಗಿಡದ ಬಳಕೆಯನ್ನು ಕೂಡ ಮಾಡ್ಕೊಳ್ಬೋದು. ಬೀಜ ತಂಪು ಹೇಗೋ ಇದರ ಎಲೆ ಹಾಗೂ ಇದರ ಕಡ್ಡಿ ಏನಿದೆ, ಗಿಡದ ಕಡ್ಡಿಗಳು ಏನಿದೆ, ಎಲೆಗಳು ಏನಿದೆ, ಇದು ತುಂಬ ನರದೌರ್ಬಲ್ಯದ ಸಮಸ್ಯೆಗೆ ಬಹಳ ಪರಿಣಾಮಕಾರಿ ಮನೆ ಮದ್ದು. ಇದನ್ನು ಬೆಳಗ್ಗೆ ಮುಂಚೆ ಸೇಮ್ ಎಲ್ಲ ಕಷಾಯಗಳು ಹೇಗೆ ನೀವು ಮಾಡ್ತೀರಲ್ಲ ಅದೇ ರೀತಿ ಜೀರಿಗೆಯನ್ನು ಹಾಕುವಂಥದ್ದು, ಮೆಣಸಿನಕಾಳು ಬೇಕಾದ್ರೂ ಸೇರಿಸ್ಕೊಳ್ಬೋದು. ಆದರೆ ಒಂದೇ ಒಂದು ಹೆಚ್ಚು ನೀರನ್ನು ಅರ್ಧದಷ್ಟು ಕುದಿಸಿ ಅದನ್ನು ಕಡಿಮೆ ಪ್ರಮಾಣಕ್ಕೆ ಬರುವ ತನಕ ಕುದಿಸಿ ಸೇವನೆ ಮಾಡಿದಾಗ ಇದು ತನ್ನ ಅದರ ಪರಿಮಳ ಅಥವಾ ಸತ್ವ ಎಲ್ಲವೂ ಬಿಡುವಂಥದ್ದು. ಕಾಮಕಸ್ತೂರಿ ಗಿಡದ ವಿಶೇಷತೆಯನ್ನು ತಿಳ್ಕೊಂಡ್ರಿ, ಇದನ್ನು ಬಳಸಿ ಹಾಗೆ ಯಾವಾಗ ಯಾರು ಬೇಕಾದರೂ ಇದನ್ನು ಸೇವನೆ ಮಾಡ್ಬೋದು. ಇದು ಯಾವುದೇ ಸೈಡ್ ಎಫೆಕ್ಟ್ಸ್ ಅಂದರೆ ಏನು ಅಡ್ಡ ಪರಿಣಾಮಗಳು ಇಲ್ಲದೇ ಇರುವಂತಹ ಗಿಡದ ಔಷಧಿಗಳು ಮನೆಯಲ್ಲಿ ಆಗಾಗ ಬಳಸ್ತಾ ಇದ್ರೆ ನಮ್ಮ ಆರೋಗ್ಯ ಚಟುವಟಿಕೆ ದೇಹದ ಲವಲವಿಕೆಗೂ ಕೂಡ ಇವು ಕಾರಣವಾಗ್ತದೆ. ಬಳಸಿ ಸ್ನೇಹಿತರೆ, ಹಾಗೆ ನಿಮ್ಮ ಪ್ರೋತ್ಸಾಹಕವಾಗಿ ಒಂದು ಸಬ್ಸ್ಕ್ರೈಬ್ ಲೈಕ್ ಕಮೆಂಟನ್ನು ವಾಚಸ್ವಿನಿಗೆ ನೀಡಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ತೆ.